ಎಚ್ ಡಿ ಕುಮಾರಸ್ವಾಮಿಯವರು ಮಾತನಾಡಿದ್ರೆ ತೂಕ ಇರಬೇಕು, ಆಡಳಿತ ಪಕ್ಷದವರು ಗಡಗಡ ಅಂತ ನಡುಕ್ತಾ ಇರಬೇಕು. ಕುಮಾರಸ್ವಾಮಿ ಮಾತುಗಳ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಡಿರುವಂತಹ ವ್ಯಂಗ್ಯದ ಮಾತಿದೆ. ಕುಮಾರಸ್ವಾಮಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಯಾದರು, ಆದರೆ ಅವರು ಬೆಳಗ್ಗೆ ಎದ್ರೆ ಏನೇನೋ ಮಾತನಾಡ್ತಾರೆ. ತಂದೆಗಾಗಿ ಯತೀಂದ್ರ ಕ್ಷೇತ್ರವನ್ನೇ ತ್ಯಾಗ ಮಾಡಿದವರು, ಅವರ ಮಾತನ್ನೇ ಹಿಡಿದು ದೊಡ್ಡದು ಮಾಡುವುದು ಸರಿಯಲ್ಲ. ಅಧಿವೇಶನದಲ್ಲಿ ಎಚ್ ಡಿ ಕೆ ಏನ್ ಬಿಚ್ಚಿಡ್ತಾರೋ ಬಿಚ್ಚಿಡ್ಲಿ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಶಿವಕುಮಾರ್ ಹಿಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದೊಡ್ಡ ಸ್ಥಾನ ಮುಖ್ಯಮಂತ್ರಿ ಆಗಿದ್ದಂಥವ್ರು ಕುಮಾರಣ್ಣ ಅವರು, ಎರಡು ಬಾರಿ ಮುಖ್ಯಮಂತ್ರಿ, ಎಮ್ ಎಲ್ ಎ ಆಗಿದ್ದಾರೆ, ಒಂದು ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವ್ರ ಸ್ಥಾನಕ್ಕೆ ನಾನು ನಿರೀಕ್ಷೆ ಮಾಡೋದು, ಅವ್ರ ಸ್ಥಾನಕ್ಕೆ ತಕ್ಕಂತೆ ಅವರು ಆ ಗೌರವನ ಉಳಿಸ್ಕೊಂಡು ಹೋಗಲಿ ಅನ್ನೋದು ನನ್ನ ಆಸೆ. ಪಾಪ ಅವ್ರ ತಂದೆಯವರು ಎಷ್ಟೋ ಬಾರಿ ಹೇಳಿದ್ದಾರೆ ಅನ್ನೋದು ನನಗೆ ಅನೇಕ ಸ್ನೇಹಿತರುಗಳೆಲ್ಲ ಹೇಳಿದ್ದಾರೆ. ಅವರೇನಾದ್ರು ಮಾತಾಡ್ತಾರಾ, ಯಡಿಯೂರಪ್ಪನವ್ರು ಮಾತಾಡ್ತಾರಾ, ಎಸ್ ಎಂ ಕೃಷ್ಣವ್ರು ಏನಾರು ಮಾತಾಡ್ತಾರಾ, ಮೊಯ್ಲಿಯವ್ರು ಏನಾರು ಮಾತಾಡ್ತಾರಾ, ಸದಾನಗೌಡ್ರು ಏನಾರು ಮಾತಾಡ್ತಾರಾ, ಬೊಮ್ಮಯ್ಯವ್ರು ಏನಾರು ಮಾತಾಡ್ತಾರಾ, ಏನಿಲ್ಲ. ಒಂದು ವಿರೋಧ ಚೀಫ್ ಮಿನಿಸ್ಟರ್ ಒಂದು ಲೆವೆಲ್, ಏನೋ ಭಗವಂತ ಕೊಟ್ಟ ಅವಕಾಶ, ಜನರ ಕೊಟ್ಟ ಅವಕಾಶ, ಅವ್ರ ಹಿಂಬಾಲಕರು ಮಾಡೋ ಸಹಾಯ, ಅವ್ರ ತಂದೆ ತಾಯಿ ಮಾಡಿದಂಥ ಪ್ರಾರ್ಥನೆ ಹೋರಾಟ ಎಲ್ಲ ಅವ್ರಿಗೆ ಸಿಕ್ಕಿದೆ. ಆ ಸ್ಥಾನಕ್ಕೆ ಗೌರವ ಕಳ್ಕೋಬಾರ್ದು. ಫಾರ್ಮರ್ ಚೀಫ್ ಮಿನಿಸ್ಟರ್ನ ಇದೆಯಲ್ಲ, ಎಷ್ಟು ಹೇಳಬೇಕೋ ಅಷ್ಟು ಹೇಳಬೇಕು ಅಂತ ನನ್ನ ಅಭಿಪ್ರಾಯಪ್ಪ, ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಸೊ ಅದು ಬಿಟ್ಬಿಟ್ಟು ಏನು ಇವೆಲ್ಲ ಬೆಳಗ್ಗೆ ಸಾಯಂಕಾಲ ಯಾವ್ದಾದ್ರು ಹೇಳಿದ್ರೆ, ಒಂದು ಫಾರ್ಮರ್ ಚೀಫ್ ಮಿನಿಸ್ಟರ್ ಮಾತಾಡ್ತಾರೆ ಅಂದರೆ ನಾವೆಲ್ಲ ಗಡಗಡ ಅಂತ ಹೆದರ್ಕೋಬೇಕು. ಏನು ಹೇಳ್ತಾರಪ್ಪ, ಏನು ನಮ್ಮ ಮೇಲೆ ಏನು ಇದನ್ನು ಮಾಡಿದಾರಂತ ಗಡಗಡಗಡ ಅಂತ ನಡುಗಿ ನಾವು ನಿದ್ರೆಗಿದ್ರೆಲ್ಲ ಬಿಡಬೇಕು. ಹಂಗೆ ಮಾಡ್ತಾರೆ ನಮ್ಮ ಮಾಜಿ ಎಮ್ ಎಲ್ ಎ ರೀ, ಪಾಪ ತಂದೆಗೆ ತ್ಯಾಗ ಮಾಡ್ದ ರೀ, ಹಾಂ ಎಮ್ ಎಲ್ ಸಿ ಎಮ್ ಎಲ್ ಎ ಸೀಟ್ನ ತ್ಯಾಗ ಮಾಡ್ದ, ನಾವು ಎಮ್ ಎಲ್ ಸಿ ಮಾಡ್ತೀವಿ ಅಂತ ಹೇಳ್ದ, ಅದನ್ನು ಬೇಡ ಅಂತ ಹೇಳ್ಬಿಟ್ಟ. ಫಸ್ಟ್ ವಿ ನಾನು ನಮ್ಮ ಹೈಕಮಾಂಡ್ ಎಲ್ಲ ವಿ ಅಶ್ಯೂರ್ಡ್ ಹಿಮ್, ನಿನಗೆ ಫಸ್ಟ್ ಎಮ್ ಎಲ್ ಸಿ ಸೀಟ್ ಬಿಡ್ತೀವಿ, ನಿಮ್ಮ ತಂದೆ ಅಲ್ಲೇ ನಿಂತ್ಕೊಳ್ಳಿ ಅಂತ. ಪಾಪ ಆತ ತ್ಯಾಗ ಮಾಡ್ದ, ಆತ ಕೆ ಡಿ ಪಿ ಮೆಂಬರ್ ಆಗಿ ಅಪ್ಪನ ಕ್ಷೇತ್ರ ನೋಡ್ಕೋತಾ ಇದ್ದಾರೆ. ನೋಡ್ಕೊಂಡಾಗ ನೂರು ಕೆಲಸ ಇರ್ತವೆ, ನೂರು ವಿಚಾರ ಇರ್ತದೆ, ಎಲ್ಲ ಕೆಲಸನೂ ಬರ್ತದಪ್ಪ. ನಮ್ಮ ಕ್ಷೇತ್ರದವ್ರು ಬೆಳಗ್ಗೆ ಎದ್ದು ನೋಡಿ, 25 ಜನ ಅಧಿಕಾರಿಗಳ ವರ್ಗಾವಣೆಗೆ ಒಬ್ಬೊಬ್ಬ ಇಟ್ಕೊಂಡು ಬರ್ತಾನೆ, ಬರ್ತಾರಪ್ಪ ಅಧಿಕಾರಿಗಳು. ಈಗ ಮೂರು ಅರ್ಜಿ ಕೊಟ್ಟರು ನನಗೆ, ಏನು ಮಾಡ್ತೀರಿ ಆಫೀಸರ್ಗೆ ಹೋಗ್ತಾರೆ ಹಿಡ್ಕೋತಾರೆ ಮಾಡ್ತಾರೆ. ಇದು ಅಧಿಕಾರಿ ವರ್ಗಾವಣೆ ಮಾಡಿದ್ರು ಅಂತ ನಾನು ಹೇಳೋದಿಲ್ಲ, ಬೇಕಾದಷ್ಟು ಇರ್ತದೆ. ಈಗ ಒಂದು ಮೀನು ಮನೆ ಮೀನುಗಾರಿಕೆ ಅವನಿಗಿರ್ಬೋದು, ಹಸು ಕೊಡೋಕ್ಕಿರ್ಬೋದು, ಮತ್ತೊಂದು ಬೇರೆ ಮನೆಗೆ ಕೊಡೋಕ್ಕಿರ್ಬೋದು, ಯಾವುದೋ ಒಂದು ಅಂಬೇಡ್ಕರ್ ನಿಗಮದಿಂದ ಒಂದು ಫಲಾನುಭವಿ ಆಯ್ಕೆ ಇರ್ಬೋದು, ಬೋರ್ವೆಲ್ ಇರ್ಬೋದು, ಎಲ್ಲದಕ್ಕೂ ಎಮ್ ಎಲ್ ಎನೇ ಸೈನ್ ಹಾಕಬೇಕು. ದಟ್ ಈಸ್ ಎ ಪ್ರೊಸೀಜರ್. ಸೊ ಅದಕ್ಕೆ ಏನೋ ಒಬ್ಬ ಪಾಪ ಎಮ್ ಎಲ್ ಎ ಹೋಗಿ ಆ ಕ್ಷೇತ್ರಕ್ಕೆ ಹೋಗಿ ಅವ್ನು ಕೆಲಸ ಮಾಡ್ತಾ ಇದ್ದಾನಲ್ಲ, ಅದನ್ನ ನೋಡಿ ಖುಷಿ ಪಡಬೇಕು. ಮಾಡಬೇಕು ಅವರು, ಮಾತು ಕೊಟ್ಟ ಮಾತನ್ನ ಜನತೆಗೆ ಕೊಟ್ಟ ಮಾತನ್ನ, ಇಲ್ಲಿಂದ ಏನೇನು ಮಾತು ಕೊಟ್ಟಿದ್ದಾರೆ ಎಲ್ಲ ಬಿಚ್ಚಿ 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 ನಿಮ್ಮ ಬಟ್ಟೆ ನಮ್ಮ ಬಟ್ಟೆ ಎಲ್ಲ ಬಿಚ್ಚಬೇಕು ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.